हलो फ्रेंड्स इवत्तु तरकारी स्वल्प बंद अदन्न हार्वेस्ट माड्कोळ्ळोण वेलकम टू हनीस गार्डन असिरे नम्म उसिरु यारादरू नन्न वीडियोसन फस्ट टाइम नोड्तिद्रे चानल सब्सक्राइब माडोदन्न मरिबेडि वीडियोस इष्ट आद्रे लाइक माडि शेर माडि नोड्रि नानु पडवलकायि बळ्ळिन ई अग्ल इरो टप्सल हाकिदिनि ಗಿಡ ಈ ಥರ ನಾವು ಸಪೋರ್ಟ್ ಕೊಟ್ಟಾಗ ಗಿಡ ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ ಇದಕ್ಕೆ ನನಗೆ 6 ಪಡವಲ್ಕಾಯಿ ಬಂದಿತ್ತು ಕಟ್ ಮಾಡದೇ ಇರೋದಕ್ಕೆ ಒಂದು ಪೂರ್ತಿ ಹಣ್ಣಾಗಿಬಿಟ್ಟಿದೆ ಅಂದರೆ ಇನ್ನೂ ಸೈಜ್ ಬೆಳೆಯುತ್ತೆ ಅಂತೇಳಿ ನಾನು ಬಿಟ್ಟಿದ್ದೆ ಇಷ್ಟೇ ಇದೆ ಇಷ್ಟನ್ನು ನಾನು ತೆಗಿಬೇಕಾಗಿತ್ತು ತೆಗ್ದಿಲ್ಲ ಮತ್ತೆ ಸೇಮ್ ಪ್ರಾಬ್ಲಮ್ ಈಗ ಅದು ಹಣ್ಣಾಗಿರೋದಕ್ಕೆ ಎಲ್ಲ ಕಾಯನ್ನ ತೆಗಿತಾ ಇದ್ದೀನಿ ಬಾಳೆಕಾಯಿ 6-7 ಕಾಯಿ ಬಂದಿತ್ತು 6-7ಲ್ಲಿ ನನಗೆ ಈಗ ಎಷ್ಟು ಉಳಿದಿದೆ ನೋಡೋಣ ಒಂದಂತೂ ಪೂರ್ತಿ ಹಣ್ಣಾಗಿಬಿಟ್ಟಿದೆ ಇನ್ನೂ ಬರ್ತಾ ಇದೆ ಮತ್ತೆ ಚಿಕ್ಕ ಚಿಕ್ಕವಿದೆ ನೋಡಿ ಇದು ಇಷ್ಟೇ ಇದೆ ಅದನ್ನು ತೆಗಿಲಿಕ್ಕೆ ಬರಲ್ಲ ಇಲ್ಲೊಂದಿದೆ ಪುಟಾಣಿ ಪಡವಲಕಾಯಿ ನೋಡಿ ಇದು ಉದ್ದ ಲಾಂಗ್ ಅಲ್ಲ ಶಾರ್ಟ್ ಇದೆ ಈ ವೆರೈಟಿ ನಾನು ಇದು ತರಕಾರಿ ತಂದು ಮಾಡಿರೋ ಕಾಂಪೋಸ್ಟಲ್ಲಿ ನನಗೆ ಹಣ್ಣಾಗಿರೋ ಕಾಯಿ ಬಂದಿತ್ತಲ್ಲ ಅದರದ್ದು ಬೀಜ ತೆಗೆದು ನಾನು ಹಾಕಿದ್ದೆ ಇದು ಶಾರ್ಟೇ ಇದೆ ಇದು ಇಷ್ಟೇ ಬರುತ್ತೆ ನೆಕ್ಸ್ಟ್ ಟೈಮಿಂದ ಇನ್ನೂ ಎಳೆದಿದ್ದಾಗಲೇ ನಾನು ತೊಗೊಂಡ್ಬಿಡ್ತೀನಿ ಯಾಕೆಂದರೆ ಉದ್ದ ಬರುತ್ತೆ ಇನ್ನೂ ದಪ್ಪ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡಬಾರ್ದು ಇವತ್ತು ನಮಗೆ ಇಷ್ಟೊಂದು ಪಡವಲಕಾಯಿ ನೋಡಿರಿ ಇನ್ನೊಂದು ಹಣ್ಣಾಗಿಬಿಟ್ಟಿದೆ ಅದು ವೇಸ್ಟ್ ಆಗಿಬಿಟ್ಟಿದೆ ಅದನ್ನು ತೆಗಿಬೇಕು ಸೊ ಇನ್ನೂ ಇದೆ ನೋಡೋಣ ಇಲ್ಲೊಂದಿದೆ ಇದು ಮೆತ್ತಾಗಿಬಿಟ್ಟಿದೆ ಅಂದರೆ ಇನ್ನೊಂದು ದಿವಸ ಬಿಟ್ಟರೆ ಇದು ಕೂಡ ಹಣ್ಣಾಗಿಬಿಡುತ್ತೆ ವೇಸ್ಟ್ ಇದು ಅಂದರೆ ಸೀಡ್ಸ್ ಸಿಗುತ್ತೆ ನಮಗೆ ನೆಕ್ಸ್ಟ್ ಟೈಮ್ಗೆ ನಾವು ಹಾಕುವಾಗ ನಮ್ಮ ಮನೆಯಲ್ಲೇ ಬೆಳ್ಕೊಂಡಿರೋ ಸೀಡ್ಸ್ ನೋಡಿರಿ ಎಷ್ಟು ಮೆತ್ತಗಾಗಿಬಿಟ್ಟಿದೆ ಸುಮ್ಮನೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ ಕೂಡಲೇ ಒಡೆದೋಗ್ತಾ ಇದೆ ಇಲ್ಲೊಂದಿದೆ ಇದನ್ನು ತೊಗೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಮತ್ತೆ ಅದೇ ಸೇಮ್ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ಟೈಮ್ ನಾನು ಪಡವಲಕಾಯಿ ತೆಗಿತಾ ಇರೋದು ಈಗ ಸದ್ಯಕ್ಕೆ 3 ಚೆನ್ನಾಗಿರೋದು ಬಂದಿದೆ ಇನ್ನು 2 ಒಂದು ಪೂರ್ತಿ ಹಣ್ಣಾಗಿದೆ ಇನ್ನೊಂದು ಹೋಗಿದೆ ಇದು ಉದ್ದದ ಹೀರೆಕಾಯಿ ಸೀಡ್ಸ್ ಹಾಕಿದ್ನಲ್ಲ ಗಿಡ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಫ್ಲವರ್ಸು ಲಾಂಗ್ ಗಾರ್ಡ್ದು ದೊಡ್ಡ ದೊಡ್ಡ ಫ್ಲವರ್ಸ್ ಇದೆ ಡಿಫ್ರೆನ್ಸ್ ನನಗೆ ಚಿಕ್ಕ ಚಿಕ್ಕ ಹೀರೆಕಾಯಿಗೂ ಈ ಹೀರೆಕಾಯಿಗೂ ಫ್ಲವರಲ್ಲಿ ಭಾಳ ಡಿಫ್ರೆನ್ಸ್ ಇದೆ ಇದು ಭಾಳ ದೊಡ್ಡ ದೊಡ್ಡ ಫ್ಲವರ್ಸ್ ಬರ್ತಾ ಇದೆ ನೋಡಿ ಎಷ್ಟು ದೊಡ್ಡ ಫ್ಲವರ್ ಇದೆ ನೋಡಿರಿ ಈವ್ನಿಂಗ್ಗೆ ಅಷ್ಟೇ ಬ್ಲೂಮ್ ಆಗುತ್ತಲ್ಲ ಎಷ್ಟು ದೊಡ್ಡದಿದೆ ನೋಡಿ ಇದು 2 ಬೀಜ ಹಾಕಿದ್ದೆ 2 ಬೀಜನೂ ಚೆನ್ನಾಗಿ ಬಂದಿದೆ ಇನ್ನೊಂದು ಪಟ್ಟಲ್ಲಿ ಹಾಕಿದ ಬೀಜ ಸರಿಯಾಗಿ ಬರ್ತಾ ಇಲ್ಲ ಇದರಲ್ಲಿ ಹಾಕಿರೋದು ಮಾತ್ರ ಗ್ರೋತ್ ಭಾಳ ಫಾಸ್ಟಾಗಿ ಚೆನ್ನಾಗಿ ಬರ್ತಾ ಇದೆ ಇದು ಅಗ್ಲ ಇರೋ ಟಪ್ಸಲ್ಲಿ ಹಾಕಿದ್ದೀನಿ ನಾನು ಬಳ್ಳಿಗಳು ಅಗ್ಲ ಇರೋ ಟಪ್ಸಲ್ಲಿ ಭಾಳ ಚೆನ್ನಾಗಿ ಬರ್ತಾ ಇದೆ ಬೇರೆ ಬಕೆಟ್ಸಲ್ಲಿ ಅದರಲ್ಲಿ ಇದರಲ್ಲಿ ಇಡೋ ಬದಲು ಈ ಥರ ಅಗ್ಲ ಇರೋ ಟಪ್ಸಲ್ಲಿ ನಾವು 2 ಬಳ್ಳಿಗಳನ್ನ ಇಟ್ಕೊಂಡ್ರೆ ಭಾಳ ಚೆನ್ನಾಗಿ ಬೆಳೆಸ್ಕೋಬೋದು ಇದರಲ್ಲಿ ಅವಾಗಲೇ ಫ್ಲವರಿಂಗು ಫ್ರೂಟ್ಸು ಸ್ಟಾರ್ಟ್ ಆಗೋಗಿದೆ ಇಷ್ಟು ಚಿಕ್ಕ ಬಳ್ಳಿಗೆ ಅಷ್ಟು ಕಾಯಿ ಬರೋದನ್ನು ಎನ್ಕರೇಜ್ ಮಾಡಬಾರ್ದು ಗಿಡ ಬೆಳೆಯಲ್ಲ ನೋಡಿರಿ ಬೇರೆ ಹೀರೆಕಾಯಿ ಬಳ್ಳಿಯಲ್ಲಿ ಎಷ್ಟೊಂದು ಕಾಯಿ ಬಂದಿದೆ ನೋಡಿ ಇದೆಲ್ಲ ಪಾಲಿನೇಷನ್ ಮಾಡಬೇಕೀಗ ನಾವು ನೋಡಿ ಇದು ಚಿಕ್ಕ ಸೈಜು ಹೀರೆಕಾಯಿ ಬಳ್ಳಿಗಳು ಹೀರೆಕಾಯಿ ಅಲ್ವಾ ಇವೆಲ್ಲ ಪಾಲಿನೇಷನ್ ಮಾಡಬೇಕು 5-6 ಹೂವು ಬಂದಿದೆ ಇವತ್ತು 5-6 ಕಾಯಿ ಬಂದಿದೆ ಈ 5-6 ಕಾಯಿನೂ ನಾವು ಪಾಲಿನೇಟ್ ಮಾಡ್ಕೋಬೇಕು ಇಲ್ಲ ಅಂದರೆ ವೇಸ್ಟ್ ಆಗೋಗುತ್ತೆ ನೋಡಿರಿ ಇಲ್ಲೊಂದು ಪಡವಲಕಾಯಿ ಸ್ಟಾರ್ಟ್ ಆಗಿದೆ ಆವಾಗಲೇ ನೋಡಿರಿ ಇಲ್ಲೊಂದಿದೆ ಇಲ್ಲೊಂದಿದೆ ಚಿಕ್ಕ ವಿಧವಿನ ಅವು ಬೆಳಿಬೇಕು ನಾನಿವತ್ತು ಈ ಚಿಕ್ಕ ಹೀರೆಕಾಯಿಗೆ ಈ ಉದ್ದ ಹೀರೆಕಾಯಿ ಮೀಲ್ ಫ್ಲವರ್ನ ತೆಗೆದು ಪಾಲಿನೇಟ್ ಮಾಡ್ತಾ ಇದ್ದೀನಿ ಕ್ರಾಸ್ ಪಾಲಿನೇಷನ್ ಅಂದರೆ ನೋಡೋಣ ಇದ್ರ ಸೈಜು ಉದ್ದ ಬರುತ್ತೋ ಅಥವಾ ಚಿಕ್ಕದೇ ಇರುತ್ತೋ ನೋಡೋಣ ನಾನು ದೊಡ್ಡ ಉದ್ದ ಇರೋ ಹೀರೆಕಾಯಿ ಫ್ಲವರ್ನ ತೆಗೆದು ಶಾರ್ಟ್ ನಮಗೆ ನಾಟಿ ಹೀರೆಕಾಯಿ ಬರುತ್ತಲ್ಲ ಅದಕ್ಕೆ ಪಾಲಿನೇಷನ್ ಮಾಡ್ತಾಯಿದ್ದೀನಿ ಸೊ ಕ್ರಾಸ್ ಪಾಲಿನೇಷನ್ ಆಗೋದ್ರಿಂದ ಈ ಕಾಯಿ ಶಾರ್ಟ್ ಬರುತ್ತಾ ಅಥವಾ ಲಾಂಗ್ ಬರುತ್ತಾ ಇನ್ ಬಿಟ್ವೀನ್ ಬರುತ್ತೋ ನಾವೊಂದು ಎಕ್ಸ್ಪೆರಿಮೆಂಟ್ ಅಷ್ಟೇ ಅದಕ್ಕೆ ಜೊತೆಯಲ್ಲಿ ಒಂದಿಷ್ಟು ಟೊಮೊಟೋಸ್ ಇದೆ ಮೇಲ್ಗಡೆ ಎಲ್ಲ ಹಣ್ಣಾಗಿಬಿಟ್ಟಿದೆ ಅವನ್ನೆಲ್ಲ ತೆಗಿತೀನಿ ಇವತ್ತು ಗಿಡದಲ್ಲೇ ಹಣ್ಣಾಗಿಬಿಟ್ಟಿದೆ ನೋಡಿ ನಾವು ಒಂದೊಂದ್ಸಲ ಕಾಯಿ ತೊಗೊಂಬಂದಿರ್ತೀವಿ ಮಾರ್ಕೆಟಿಂದ ಸರಿಯಾಗಿ ಹಣ್ಣಾಗಿರಲ್ಲ ನಮ್ಮ ಮನೆಯಲ್ಲೇ ಬೆಳೆಸ್ಕೊಂಡಿರೋದನ್ನು ನಾವು ಗಿಡದಲ್ಲೇ ಹಣ್ಣು ಮಾಡ್ಕೊಂಡು ತೊಗೊಳ್ತಾ ಇದ್ದರೆ ನೋಡ್ಲಿಕ್ಕೆ ಭಾಳ ಚೆನ್ನಾಗಿರುತ್ತಲ್ಲ
ಟೇಸ್ಟು ಕೂಡ ಭಾಳ ಚೆನ್ನಾಗಿರುತ್ತೆ ನೋಡಿ. ಇವಿಷ್ಟು ಇನ್ನೂ ಭಾಳ ಇದೆ, ಇದು ತೊಗೊಂಬಿಡ್ತೀನಿ ಇವತ್ತು ನಾನು. ನೋಡಿ ಚೆರ್ರಿ ಟೊಮೊಟೋಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಟೊಮೊಟೋಸ್, ಇದು ಭಾಳ ಚೆನ್ನಾಗಿರುತ್ತೆ. ಗಿಡ ಒಣಗೋಗಿದೆ, ಇರೋದು ಬರ್ತಾ ಇರೋವಷ್ಟು ತೊಗೊಂಡ್ಬಿಡೋಣ. ನಾವನ್ನು ಬಿಸಾಕ್ಲಿಕ್ಕೂ ಗಿಡನ ಕಿತ್ತು ಬಿಸಾಕೋಕ್ಕೂ ಮನಸ್ಸು ಬರಲ್ಲ, ಎಲ್ಲಾದರೂ ಚಿಗುರು ಹಾಕುತ್ತೇನೋ ಅನ್ನೋ ಒಂದು ಆಸೆ. ಚಿಗುರು ಹಾಕಿದರೆ ನೋಡೋಣ, ಇಲ್ಲ ಅಂದರೆ ತೆಗೆದು ಬಿಸಾಕ್ತೀನಿ, ಬರೋ ಕಾಯಿಗಳನ್ನೆಲ್ಲ ತೊಗೊಂಡು ತೆಗೆದು ಬಿಡೋಣ. ಇಲ್ಲಿ ಎಷ್ಟೊಂದು ಟೊಮೊಟೊ ಇದೆ, ಸುಮ್ಮನೆ ಬಂದಿದ್ದೆ ನೀರು ಹಾಕಿ. ಇದು ಪಡವಲ್ಕಾಯಿ ನೋಡಿ ಹಾಳಾಗ್ತಾ ಇದೆ ಅಂತೇಳಿ ಇರೋ ಎಲ್ಲ, ಈ ಟೊಮೊಟೊನೂ ಅಷ್ಟೇ, ಸ್ವಲ್ಪ ಹಣ್ಣಾಯಿತು ಅಂದರೆ ಒಡೆದೋಗುತ್ತೆ ಕಾಯಿ, ಅದು ಒಡೆದಿರೋದನ್ನು ನಾವು ಬಳಸ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಒಂದು ಚೆರ್ರಿ ಟೊಮೊಟೊ ಪ್ಲ್ಯಾಂಟ್ ಇದೆ, ಎರಡೇ ಎರಡು ಕಾಯಿ ಬಿಟ್ಟಿದೆ. ಮಾರ್ಕೆಟಲ್ಲಿ ಸಿಗಲ್ಲ ಈ ಥರ ವೆರೈಟಿ ನಮಗೆ ನೋಡಿ. ಇಷ್ಟೇ, ಒಂದು ಚಿಕ್ಕ ಚಿಕ್ಕ ಗೋಲಿಗಳಿದ್ದಂಗೆ ಇದೆ ನೋಡಿ. ಅಗಲ ಇರೋ ಟಪ್ಸಲ್ಲಿ ಮಾತ್ರ ಗಿಡಗಳು ಭಾಳ ಚೆನ್ನಾಗಿ ಹೆಲ್ದಿಯಾಗಿ ಬೆಳೀತಾ ಇದೆ. ಇದನ್ನೆಲ್ಲ ನಾನು ಕಾಂಪೋಸ್ಟ್ ಕೆಳಗಡೆ ಹಾಕಿ, ಎಲೆಗಳನ್ನ ಹಾಕಿ, ಮೇಲೆ ಮಣ್ಣಾಕಿ ಬೆಳೆಸ್ತಾ ಇರೋದು ಇವೆಲ್ಲ ನೋಡಿ. ವಿಡಿಯೋಸ್ನ ನೋಡಿ, ಕಮೆಂಟ್ಸ್ ಕೊಡಿ, ಚಾನಲ್ಗೆ ಗ್ರೋತ್ ಆಗುತ್ತೆ, ಇವೆಲ್ಲ ಭಾಳ ಪ್ಲಸ್ ಪಾಯಿಂಟ್. ಚಾನಲ್ನ ಬೇರೆಯವರು ನೋಡ್ತಾರೆ, ನೀವು ಲೈಕ್ ಮಾಡಿದರೆ, ಕಾಮೆಂಟ್ಸ್ ಕೊಟ್ಟರೆ ಬೇರೆಯವ್ರು ಕೂಡ ನೋಡೋ ಚಾನ್ಸಸ್ ಇರುತ್ತೆ. ನನಗೂ ಎನ್ಕರೇಜ್ ಮಾಡ್ದಂಗೆ ಇರುತ್ತೆ, ಒಂದು ಚಾನಲ್ನ ಗ್ರೋತ್ ಆದಂಗೆ ಅನಿಸುತ್ತೆ. ನಾವು ಇಷ್ಟು ಕಷ್ಟಪಟ್ಟು ಗಿಡಗಳನ್ನೆಲ್ಲ ಬೆಳೆಸಿ, ಇಷ್ಟೆಲ್ಲ ವೀಡಿಯೋಸ್ನ ಮಾಡಿ, ಇರೋ ಟೈಮಲ್ಲಿ ನಾವು ಹೆಂಗೆ ಮಾಡಬೇಕು, ಏನು ತಪ್ಪಾಗಿದೆ, ಏನು ಸರಿಯಾಗಿದೆ ಅನ್ನೋದನ್ನೆಲ್ಲ ಮಾಡಿ ಆದಮೇಲೆ ಹೇಳ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಕೂಡ ಭಾಳ ಇರುತ್ತೆ. ಯಾವುದೇ ಒಂದು ಚಾನಲ್ಲು ಗ್ರೋತ್ ಆಗಬೇಕು ಅಂತಂದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸು, ನೋಡೋ ವ್ಯೂವರ್ಸು, ಎಲ್ಲರದ್ದು ಸಪೋರ್ಟ್ ಭಾಳ ಮುಖ್ಯ. ನೀವು ಲಾಸ್ಟ್ವರೆಗೂ ವೀಡಿಯೋಸ್ ನೋಡಿದ್ರೆ ಟೈಮ್ ಕೌಂಟ್ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಗ್ರೋತ್ ಇರುತ್ತೆ ನೋಡಿರಿ. ಬದನೆಕಾಯಿ ಕೂಡ ಎಷ್ಟೊಂದು ಬಂದಿದೆ, ಮತ್ತೆ ಮೊನ್ನೆ ಅನ್ನ ಅಷ್ಟೊಂದು ಬದನೆಕಾಯಿ ತೆಗೆದಿದ್ದೀನಿ, ಮತ್ತೆ ಇಷ್ಟು ಬದನೆಕಾಯಿ ಬಂದಿದೆ. ಅದು ಬಲ್ತೋಗ್ತಾ ಇದೆ ಅಂತೇಳಿ ತೆಗೆದಿದ್ನಲ್ಲ, ಈ ಸಲ ಹಂಗೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲ ಬಂದಿದ್ದ ಕಾಯೆಲ್ಲ ತೊಗೊಳ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಬದನೆಕಾಯಿ. ಬದನೆಕಾಯಿ, ಟೊಮೊಟೊ, ಬದನೆಕಾಯಿ ಅಂತೂ ಎವ್ರಿ ಆಲ್ಟರ್ನೇಟ್ ಡೇಸ್ ಬರ್ತಾನೇ ಇದ್ದಾವೆ. ನಾನೇನೋ ತರಲ್ಲ, ಮೇಲೆ ಬರುವಾಗ ತೆಗಿಬೇಕು ಅನ್ನೋ ಥಾಟ್ ಇರಲ್ಲ ನನಗೆ, ತೊಗೊಂಡು ಬರಲ್ಲ. ನಾನು ದೊಡ್ಡ ಮೆಣಸಿನ್ಕಾಯಿ ಇದೆ, ಇವನ್ನು ತೆಗಿಬೇಕು, ತೆಗಿತೀನಿ ಸ್ವಲ್ಪ ದೊಡ್ಡದಾದ್ಮೇಲೆ ತೆಗಿತೀನಿ. ಕೆಳಗಡೆ ಒಂದು ದೊಡ್ಡದಾಗಿದೆ ಆಲ್ರೆಡಿ ನೋಡಿರಿ. ಇಲ್ಲೊಂದು ವೆರೈಟಿ ಬದನೆಕಾಯಿ ಇದೆ, ತೆಗಿಲಾರದೇ ಇರೋದಕ್ಕೆ ಕಾಯಿ ನೋಡಿರಿ ಎಲ್ಲ ಬೀಜ ಹಾಕ್ಬಿಟ್ಟಿದೆ. ಹಿಂಗೆ ಬೀಜ ಆದರೆ ಬರೋ ಕಾಯಿ ಬರೋದಿಲ್ಲ. ನಾನು ಎಷ್ಟು ಸಲ ನನ್ನ ಮಿಸ್ಟೇಕು ಗೊತ್ತಾದರೂ ಮತ್ತೆ ತೆಗಿಯೋದಕ್ಕೆ ಬೇಜಾರು, ಗಿಡದಲ್ಲಿ ಇದ್ದರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅನ್ನೋದೊಂದು, ಹಂಗಾಗಿ ನಾನು ಬಿಡ್ತಾ ಇದ್ದೀನಿ. ಅವು ಬೀಜ ಆಗೋಗ್ತಾ ಇದೆ, ಬರೋ ಕಾಯಿ ಬರ್ತಾ ಇಲ್ಲ. ಇದರಲ್ಲೆಷ್ಟು ಕಾಯಿ ಬೀಜ ಆಗಿಬಿಟ್ಟಿದೆ ನೋಡಿ. ಇವೆಲ್ಲ ಸೀಡ್ಸ್, ಒಂದು ಸ್ವಲ್ಪ ಒಣಗಿದ ಮೇಲೆ ಈ ಸೀಡ್ಸನ್ನು ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮಿಂದ ಈ ವೆರೈಟಿ ಸೀಡ್ಸನ್ನು ತರಿಸೋ ಅವಶ್ಯಕತೆ ಬೀಳಲ್ಲ. ಇದು ಭಾಳ ಹಳೇ ಗಿಡ, ಲಾಸ್ಟ್ ಇಯರ್ ಪ್ಲ್ಯಾಂಟ್ ಇದು, ಈಗಲೂ ಚಿಗುರಾಗ್ತಾ ಇದೆ, ಕಾಯಿ ಬರ್ತಾ ಇದೆ ನೋಡಿ. ಸತ್ತೋಯ್ತು ಅಂದ್ಕೊಂಡಿದ್ದೆ, ಲಾಸ್ಟ್ ಟೈಮ್ ಭಾಳ ಪೆಸ್ಟ್ ಅಟ್ಯಾಕ್ ಆಗಿತ್ತು, ಮತ್ತೆ ಅದೇ ಸೇಮ್ ಪ್ರಾಬ್ಲಮ್ ಆಗ್ತಾ ಇದೆ, ಆದರೂ ಕೂಡ ಕಾಯಿ ಬಿಡ್ತಾ ಇದೆ ನೋಡಿ. ತೊಗೊಳ್ತಾ ಇದ್ದೀನಿ ಎಲ್ಲ, ಲೈಟ್ ಗ್ರೀನ್ ಕಲರು. ಇದೊಂದು ವೆರೈಟಿ, ಭಾಳ ವೆರೈಟೀಸ್ ಇದೆ ಬದನೆಕಾಯಲ್ಲಿ ಕೂಡ. ಒಂದು ನಾಲ್ಕು ಕಾಯಿ ಇದು ಬಂದಿದೆ ನೋಡಿರಿ. ಇದು ನಾನು ಬೀಜ ಇಟ್ಟಾಗ ನಿಮಗೆ ತೋರಿಸಿದ್ದೆ, ಇದು ಕಲ್ಲಂಗಡಿ ಹಣ್ಣಿನ ಬೀಜ ಇಟ್ಟಿದ್ದು ನೋಡಿರಿ. ಬಳ್ಳಿಗಳೆಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ ನೋಡಿರಿ. ಲೀಫ್ ಮೈನರ್, ಅದು ಹುಳ ನಮಗೆ ಹೊರಗಡೆನೂ ಕಾಣಿಸಲ್ಲ, ಎಲ್ಲೂ ಕಾಣಿಸಲ್ಲ. ಅದು ಹೆಂಗೆ ದಾರಿ ಮಾಡ್ಕೊಂಡು ಹೋಗಿರುತ್ತೋ ಶೇಪ್ಸಲ್ಲಿ, ಹಂಗೆ ಹುಳ ಹೋಗಿರುತ್ತೆ, ಎಲೆ ಒಳಗಡೆ ಇರುತ್ತೆ, ಹಿಂದೇನೂ ಕಾಣಿಸಲ್ಲ, ನಿಮಗೆ ಮುಂದೆನೂ ಅದು ಹುಳ ಕಾಣಿಸಲ್ಲ. ಆ ಎಂಡ್ ಸ್ಟಾರ್ಟಿಂಗ್ ಪಾಯಿಂಟ್ನ ನಾವು ಸ್ಕ್ವೀಸ್ ಮಾಡಿದ್ರೆ ಆ ಹುಳ ಸತ್ತೋಗುತ್ತೆ. ಈ ಥರ ಲೀಫ್ ಮೈನರ್ ಬಂದಾಗ ನಾವು ರುದ್ರಾಕ್ಷಿ ಗಿಡಗಳನ್ನ ಹತ್ತಿರದಲ್ಲಿ ಹಾಕಿದರೆ ನಮಗೆ ಲೀಫ್ ಮೈನರ್ ಪ್ರಾಬ್ಲಮ್ ಭಾಳಷ್ಟು ಕಡಿಮೆ ಮಾಡ್ಬೋದು ನಾವು.
ಬೆಸ್ಟ್. ಇದಕ್ಕೆ ನಿಮ್ಮ ಆಯಿಲು ಅವೆಲ್ಲ ಸ್ಪ್ರೇ ಮಾಡಿದರೂ ಕೂಡ ನಾವು ರುದ್ರಾಕ್ಷಿ ಗಿಡಗಳನ್ನ ಇದರ ಹತ್ರ ಅಥವಾ ಈ ಪಾಟಲ್ಲೇ ಹಾಕಿದ್ವಿ ಅಂದರೆ ಈ ಪ್ರಾಬ್ಲಮ್ನ ನಾವು ಈಸಿಯಾಗಿ ಇದು ಮಾಡ್ಬೋದು. ನೋಡ್ರಿ ಕಾಯಿ ಸ್ಟಾರ್ಟ್ ಆಗ್ತಾ ಇದೆ ನೋಡ್ರಿ, ಅವಾಗಲೇ ನೋಡಿದ್ರ ಹಾಕಿದ್ದೆಲ್ಲನೂ ಬಂದಿದೆ, ಹೆಲ್ದಿಯಾಗಿ ಬೆಳೀತಾ ಇದೆ. ನಾನು ಇದು ಯಾವುದೂ ಮೇಲ್ಗಡೆ ಹಬ್ಬಿಸ್ತಾ ಇಲ್ಲ, ಕೆಳಗಡೆ ಹರಡಿಸ್ತಾ ಇದ್ದೀನಿ, ಯಾಕೆಂದರೆ ಅದು ಎಲ್ಲನೂ ಮೇಲೆ ಹಬ್ಸಕ್ಕೆ ಅಲ್ಲಿ ಜಾಗ ಇಲ್ಲ. ಸೊ ಇದು ಕರ್ಬೂಜ, ಕಲ್ಲಂಗಡಿ ಚೆನ್ನಾಗಿ ಬರ್ತಾ ಇದೆ, ಕರ್ಬೂಜ ಅಷ್ಟು ಸ್ಯಾಟಿಸ್ಫೈ ಆಗಿ ಬೆಳೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕಿ ಮತ್ತೆ ಎಲ್ಲ ನೋಡೋಣ ಹೆಂಗೆ ಬರುತ್ತಂತೆ. ಇದರಲ್ಲೂ ಕಾಯಿ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ಇವಾಗಲೇ ಕಾಯಿ ಬರೋದಿಲ್ಲ, ಇಷ್ಟು ಚಿಕ್ಕ ಗಿಡಗಳಿಗೆ ಬರೋಲ್ಲ. ಬಿಸಿಲು ಜಾಸ್ತಿ ಇರೋದ್ರಿಂದ ಬಂದಿದ್ದ ಕಾಯಿ ಎಲ್ಲ ಹಂಗೆ ಸುಟ್ಟೋದಂಗೆ ಆಗ್ತಾಯಿದೆ ನೋಡ್ರಿ. ಬಿಸಿಲು ಭಾಳ ಇದೆ, ಸೊ ಇಷ್ಟು ಬಿಸಿಲಲ್ಲಿ ಗಿಡಗಳು ಸ್ವಲ್ಪ ತಡ್ಕೊಳ್ಳೋದು ಕಷ್ಟ ಆಗ್ತಾಯಿದೆ ಗಿಡಗಳಿಗೆ. ಬಿಸಿಲು ಕಾಲ ಇದ್ದಂಗೆ ಥ್ರೋಟ್ ಇಯರೆಲ್ಲ ಬಿಸಿಲು ಕಾಲ ಇದ್ದಂಗೆ ಇದೆ, ಮಳೆನೇ ಇಲ್ಲ. ಗಿಡಗಳಿಗೂ ಕೂಡ ಸರಿಯಾಗಿ ಗ್ರೋತ್ ಆಗಲಿಕ್ಕೆ ಕಂಫರ್ಟ್ ಇಲ್ಲ. ನೋಡಿ ಇಷ್ಟೊಂದು ಬಂದಿದೆ ಈ ವೆರೈಟಿ, ಬದನೆಕಾಯಿ, ಟೊಮೋಟೊ, ಆಗ ಇದು ಪಡವಲ್ಕಾಯಿ, ಇನ್ನೊಂದು ವೆರೈಟಿ ಬದನೆಕಾಯಿ ನೋಡಿ. ಇವೆಲ್ಲ ಆರ್ಗ್ಯಾನಿಕ್ ವೆಜಿಟೇಬಲ್ಸು, ಮಾಡಿದರೆ ಭಾಳ ಟೇಸ್ಟಾಗಿರುತ್ತೆ. ಏನನ್ನ ಮಾಡಬೇಕು ಅನಿಸಿದಾಗ ಮೇಲೆ ಹೋದರೆ ಏನೋ ಒಂದು ಸಿಗುತ್ತೆ ನಮಗೆ ಗಾರ್ಡನ್ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.